ಹತ್ತೊಂಬತ್ತನೇ ತಾರೀಕು ನೀವಷ್ಟೇ ಅಲ್ಲ ನಿಮ್ ಫ್ರೆಂಡ್ಸ್ನು ಕರ್ಕೊಂಡು ಬರಬೇಕು. ಯಾವ ಎಲ್ಲ ಇನ್ಸ್ಟಿಟ್ಯೂಟ್ಗಳು ವಿಜಯನಗರ ಚಂದ್ರನಗರ ಚಂದ್ರ ಲೇಔಟ್ ಎಲ್ಲಾನು ಶಟ್ ಡೌನ್ ಇರುತ್ತೆ, ಬಂದ್ ಇರುತ್ತೆ ಅವತ್ತು. ಪ್ರೈವೇಟ್ ಲೈಬ್ರರಿಗಳು ಬಂದಿರುತ್ತೆ. ಅವು ಹೆಣ್ಮಕ್ಳಿಗೋಸ್ಕರ ಹಕ್ಕಿಗೋಸ್ಕರ ಹೋರಾಡಬೇಕಾದ್ರೆ ಇಂಥ ವಿಷಯದಲ್ಲಿ ನಾವು ಲೀಡರ್ಸ್ ಅಂತ ತೋರಿಸ್ಬೇಕು. ಹೆದರ್ಕೊಂಡು ಪಿಜಿಗಳಲ್ಲಿ ಕೂತ್ಕೊಳ್ಳೋದಲ್ಲ, ಲೈಬ್ರರಿಗಳಲ್ಲಿ ಕೂತ್ಕೊಳ್ಳೋದಲ್ಲ. ಲಾಸ್ಟ್ ನೀವ್ ನಕ್ಕೊಂಡು ಬರೀ ಹೆಣ್ಮಕ್ಳಲ್ಲ, ಹುಡುಗರಲ್ಲೂ ನೋಡ್ತಿದೀನಿ, ಇದರಲ್ಲೂ ನೀವ್ ಯಾವಾಗ ನಕ್ತಿರ ಗೊತ್ತಾಗ್ಬಿಡುತ್ತೆ ನೀವು ಡೌಟ್ಫುಲ್ ಅಂತ. ಶೋರ್ ಆಗಿರೋರು ಅವ್ರ ಮುಖದಲ್ಲಿ ಗೊತ್ತಾಗುತ್ತೆ. ಖಂಡಿತ ಬರ್ತೀವಿ ಮೇಡಮ್ ಅಂತ ಬರ್ತೀರ ಎಲ್ಲಾರು. ಪ್ರೊಟೆಸ್ಟ್ ಬಂದಿದ್ರಾ? ನಿಮ್ ಹೆಸರು? ಶಿವ ಅವರೇ ಬನ್ನಿ. ಯಾರು ಬಂದಿಲ್ವಾ ಬೇರೆಯವರು? ತುಂಬಾ ಓದ್ಬೇಕಾ? ಇಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಬರ್ದಿರಾ? ಪ್ರೊಟೆಸ್ಟ್ ಆಗಿದ ತಕ್ಷಣ ಏನಾಯ್ತು ಅಂತ ಗೊತ್ತಲ್ವಾ? ತ್ರೀ ಡೇಸ್ಗೆ ಕೆಪಿಎಸ್ಸಿ ಒಂದೂವರೆ ವರ್ಷದಿಂದ ಬಿಡ್ದಿರುವಂತಹ ರಿಸಲ್ಟ್ ನ ತ್ರೀ ಡೇಸ್ಗೆ ಬಿಡ್ತು. ಹೌದಾ? ಒಂದ್ ನಿಮಿಷ. ಮೂರ್ ದಿನಕ್ಕೆ ರಿಸಲ್ಟ್ ಬಿಟ್ಟಿದೆ. ಹೌದಾ? ಆದ್ರೆ ಅಷ್ಟು ಸಾಕ? ಮೂರ್ ದಿವಸಕ್ಕೆ ಅವ್ರು ರಿಸಲ್ಟ್ ಬಿಟ್ಟಿದ್ ಯಾಕೆ ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಅಂತ. ಪ್ರೊಟೆಸ್ಟ್ ಮಾಡಿಲ್ಲ ಅಂದ್ರೆ ಅದು ಬಿಡ್ತಿರ್ಲಿಲ್ಲ. ಹಾಗಂತ ಪ್ರತಿ ಸಲ ಎಕ್ಸಾಮ್ ಮಾಡೋದಕ್ಕೆ, ಪ್ರತಿ ಸಲ ಎಕ್ಸಾಮ್ ಬರ್ದ್ಮೇಲೆ ಪ್ರೊಟೆಸ್ಟ್ ಮಾಡ್ಕೊಂಡು ಕೂತ್ಕೋತೀರಾ? ಈ ಸಲ ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ಇದಕ್ಕೆ ಏನೇನು ಫುಲ್ ಸ್ಟಾಪ್ ಹಾಕ್ಬೇಕು? ಒಂದು ವಿಳಂಬಗಳ ಮಾಡ್ತಿರೋದಕ್ಕೆ, ಇನ್ನೊಂದು ಬರೀ ಕೆಪಿಎಸ್ಸಿ ಒಂದೇ ಅಲ್ಲ, ಪಿಎಸ್ಐ ಏನು ಹಗರಣಗಳಾಗಿದೆ, ಎಫ್ಡಿಎ ಎಸ್ಡಿಎ ಏನು ಹಗರಣಗಳಾಗಿದೆ, ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ಇಲ್ದ್ರೆ ನೀವ್ ಎಷ್ಟೇ ಕೂತ್ಕೊಂಡು ಓದಿದ್ರು ಓದ್ತಾನೆ ಇರ್ತೀರ ವರ್ಷಾನ್ಗಟ್ಟೆ. ಗೊತ್ತಾಗ್ತಿದ್ಯಾ? ದೇರ್ ವೋಂಟ್ ಬಿ ಎನ್ ಎಂಡ್ ಟು ದಿಸ್. ಸೊ ದಿಸ್ ಟೈಮ್ ವಿ ಆರ್ ಟೇಕಿಂಗ್ ಅಪ್. ನಿಮ್ಮನ್ನೆಲ್ಲ ಗೌರ್ಮೆಂಟ್ ಹೆಂಗ್ ನೋಡ್ತಿದೆ ಗೊತ್ತಾ? ನೀವೆಲ್ಲ ಒಂದು ಮೂಕ ಪ್ರಾಣಿಗಳು. ನಿಮ್ ಮೇಲೆ ಎಂತ ದೌರ್ಜನ್ಯ ಮಾಡಿದ್ರು ಸಹಿಸ್ಕೊಂಡು ನಿಮ್ ಪಾಡ ಪಾಪ ಲೈಬ್ರರಿಯಲ್ಲಿ ದಿನ ಕೂತ್ಕೊಂಡು ಓದ್ಕೋತವೆ, ಮೂಕ ಪ್ರಾಣಿಗಳು ಟ್ರೀಟ್ ಮಾಡ್ತಿದ್ರು. ಹೌದಾ? ಅದಕ್ಕೆ ತಾನೇ ಅಕ್ರಮಗಳು, ಯಾವ್ದೇ ಭಯ ಇಲ್ದಿರ ಅಕ್ರಮಗಳು ಮಾಡ್ತಿರೋದು. ಅದಕ್ಕೆ ತಾನೇ ಯಾವ್ದು ನೋಟಿಫಿಕೇಶನ್ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಅವ್ರಿಗೆ ಅನ್ಕೊಂಡಿದ್ದಾರೆ. ಅದಕ್ಕೆ ತಾನೇ ಒಂದೂವರೆ ವರ್ಷ ರಿಸಲ್ಟ್ ಬಿಟ್ಟಿಲ್ಲ ಅಂದ್ರೂ ಸೈಲೆಂಟ್ ಆಗಿದ್ದಾರೆ ಅನ್ಕೋತಿರೋದು. ಆ ಧೈರ್ಯ ಮಾಡ್ತಿರೋದು ಅದಕ್ಕೆ ತಾನೇ ಅವ್ರ ಕೆಲಸ ತಾನೇ ಕರೆಕ್ಟ್ ಆಗಿ ಮಾಡೋದು. ಅದನ್ನ ಆ ಒಂದು ನೋಷನ್ ಏನಿದೆ, ನೀವೆಲ್ಲ ಮೂಕ ಪ್ರಾಣಿಗಳ ತರ ನೋಡಿ ಟ್ರೀಟ್ ಮಾಡ್ತಿದಾರಲ್ಲ ಅವ್ರಿಗೆ, ಇಲ್ಲ ಒಂದು ಲಿಮಿಟ್ ಇತ್ತು, ನಾವಿನ್ನ ಸಹಿಸೋದಿಲ್ಲ ಅಂತ ಗೌರ್ಮೆಂಟ್ಗೆ ತೋರಿಸ್ಬೇಕು. ಇನ್ ಯಾವುದೇ ಒಂದು ಅಕ್ರಮ ಕೆಪಿಎಸ್ಸಿ ಕೆಎಸ್ಪಿ ಕೆಇಎ ಯಾವುದೇ ಒಂದು ಅಕ್ರಮ ನಡೆಯೋದಿಲ್ಲ, ನಾವನ್ನ ಅಲೌ ಮಾಡೋದಿಲ್ಲ ಅಂತ ತೋರಿಸ್ಬೇಕು. ಹೌದಾ? ಹತ್ತೊಂಬತ್ತನೇ ತಾರೀಕು ಅಂದ್ರೆ ಬರೋ ಶುಕ್ರವಾರ ವಿ ಆರ್ ಆರ್ಗನೈಸಿಂಗ್ ಅ ರ್ಯಾಲಿ. ರ್ಯಾಲಿ ಹೆಸರು ನೊಂದ ಯುವ ಜನತೆಯ ನಡೆ ರಾಜಭವನದ ಕಡೆ ಅಂತ ಇದೆ ರ್ಯಾಲಿ ಹೆಸರು. ಸರಿನಾ? ಈ ರ್ಯಾಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಹಂಪಿನಗರ್ ಲೈಬ್ರರಿಯಿಂದ ಸ್ಟಾರ್ಟ್ ಆಗಿ ರಾಜಭವನಕ್ಕೆ ಹೋಗ್ತೀವಿ. ಗೊತ್ತಾಗ್ತಿದ್ಯಾ? ಅಲ್ಲಿವರೆಗೂ ಹೋಗುವಾಗ ಅಫ್ಕೋರ್ಸ್ ರಾಜಭವನವರೆಗೂ ಅಲೋ ಇಲ್ಲ. ಅವ್ರೇನ್ ಮಾಡ್ತಾರೆ, ನಮ್ಮನ್ನ ರೀರೂಟ್ ಮಾಡಿಸ್ತಾರೆ. ಫ್ರೀಡಂ ಪಾರ್ಕ್ ಅಲ್ಲೆಲ್ಲ ಶಾಮಿಯಾನ ಹಾಕಿರ್ತೀವಿ. ಫ್ರೀಡಂ ಪಾರ್ಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ನಮ್ ಪ್ರೊಟೆಸ್ಟ್ ರಾತ್ರಿವರೆಗೂ. ಒಂದಿನ ಕಳ್ಕೊಂಡ್ಬಿಡ್ತೀವಪ್ಪ, ಓದೋದೆಲ್ಲ ಮಿಸ್ ಆಗ್ಬಿಡುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ. ನೀವು ಏನ್ ಓದ್ತಿರಲ್ಲ ಅಲ್ಲಿ ಕೂತ್ಕೊಂಡು ನಾವು ಸಾಯಂಕಾಲದವರೆಗೂ ಇದೇ ಡಿಸ್ಕಷನ್ ಗಳು ಮಾಡೋಣ. ನಿಮ್ಮ ಟಾಪಿಕ್ಸ್ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಗಳು ಮಾಡೋಣ. ಸರಿನಾ? ಈ ರ್ಯಾಲಿ ಕೂಡ ಇಟ್ ವಿಲ್ ಬಿ ಫನ್. ಮಧ್ಯೆ ಮಧ್ಯೆ ಸ್ಕಿಟ್ ಮಾಡ್ಕೊಂಡು ಹೋಗೋದು ಇದೆಲ್ಲ ಇರುತ್ತೆ. ಊಟ ನೀರು ಎಲ್ಲ ಅರೇಂಜ್ ಆಗಿರುತ್ತೆ ನಿಮ್ಗೆ. ಶಾಮಿಯಾನ ಎಲ್ಲ ಇರುತ್ತೆ. ಸೊ ಬರ್ತೀರಲ್ವಾ ಪ್ರತಿಯೊಬ್ರು? ಎಕ್ಸ್ಪೆಕ್ಟ್ ಮಾಡ್ಬೋದಾ? ದಿಸ್ ಟೈಮ್ ವಿ ಹ್ಯಾವ್ ಟು ಪುಟ್ ಅ ಫುಲ್ ಸ್ಟಾಪ್. ಯಾವುದೇ ಒಂದು ಅಕ್ರಮಗಳು ಇನ್ನ ತಡೆಯಕ್ಕಾಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳು ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತವೆ ಗೊತ್ತಾ? ಕರ್ನಾಟಕದ ಯೂತ್ ಇಷ್ಟು ಹೆಲ್ಪ್ಲೆಸ್ ಅನ್ಕೊಂಡಿದಾರೆ ಅವರು. ಅವ್ರಿಗೆ ಗೊತ್ತು ಏನ್ ಮಾಡಿದ್ರು ನೀವ್ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅವ್ರಿಗೆ ಅಂತ. ಅದಕ್ಕೆ ಅವರು ಈ ರೀತಿ ಮಾಡ್ತಾ ಇರೋದು. ಏನ್ ದಿನ ಒಂದೊಂದು ಸ್ಕ್ಯಾಮ್, ಎಸ್ಡಿಎಲ್ ಸ್ಕ್ಯಾಮ್, ಏನು ಮೊನ್ನೆ ಕೆಪಿಟಿಸಿಎಲ್ಲೂ ಸ್ಕ್ಯಾಮು, ಪಿಎಸ್ಐಎಲ್ಲೂ ಸ್ಕ್ಯಾಮು, ಹೆಂಗ್ ತಡ್ಕೊಂಡಿದ್ದೀರಾ ನೀವೆಲ್ಲ? ನಿಮ್ಮ ಕೋಪ ಬರ್ತಿಲ್ವಾ? ನಿಮ್ ಲೈಫ್ ಜೊತೆ ಆಟ ಆಡ್ತಿದಾರಲ್ವಾ ಅವರು? ಕೋಪ ಬರ್ತಿಲ್ಲ ನಿಮ್ಗೆ? ಇಷ್ಟ ದಿನ ನಿಮಗೆ ಒಂದು ಲೀಡರ್ಶಿಪ್ ಇರ್ಲಿಲ್ಲ, ಯಾರೂ ಒಂದು ಇನಿಶಿಯೇಟಿವ್ ತಗೊಂಡಿಲ್ಲ. ಈ ಸಲ ನಾನು ತಗೊಂಡಿದ್ದೀನಿ, ಲಾಸ್ಟ್ ಟೈಮ್ ನಾವು ಪ್ರೂವ್ ಮಾಡಿದೀವಿ. ಹೌದಾ? ಸ್ಟ್ರೆಂತ್ ಇಂದ ಕೆಪಿಎಸ್ಸಿ ಈಗ ರಿಲೀಸ್ ಮಾಡ್ತು ರಿಸಲ್ಟ್. ಅದೇ ರೀತಿ ಕೆಪಿಎಸ್ಸಿ ಒಂದಲ್ಲ, ಕೆಎಸ್ಪಿ ಕೆಇಎ ಕೆಪಿಎಸ್ಸಿನೂ ಬರೀ ಒಂದ್ಸಲ ರಿಸಲ್ಟ್ ಅನೌನ್ಸ್ ಮಾಡೋದಲ್ಲ, ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಆಗ್ತಿರೋ ಅಕ್ರಮ ತಡಿಬೇಕು.
ಇದೆಲ್ಲದಕ್ಕೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿಮ್ಮತ್ರ 19ನೇ ತಾರೀಕು ನೀವಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ ನೂ ಕರ್ಕೊಂಡು ಬರಬೇಕು ಯಾವ ಎಲ್ಲ ಇನ್ಸ್ಟಿಟ್ಯೂಟ್ ಗಳು ವಿಜಯನಗರ ಚಂದ್ರನಗರ ಚಂದ್ರ ಲೇಔಟ್ ಎಲ್ಲಾನು ಶಟ್ ಡೌನ್ ಇರುತ್ತೆ ಬಂದ್ ಇರುತ್ತೆ ಅವತ್ತು ಪ್ರೈವೇಟ್ ಲೈಬ್ರರಿಗಳು ಬಂದ್ ಇರುತ್ತೆ ಗವರ್ನಮೆಂಟ್ ಲೈಬ್ರರಿ ಮಾತ್ರ ನಾವೇನು ಹೇಳಕಾಗಲ್ಲ ಅವರಿಗೆ ಹೌದಾ ಸೋ ನಾವೇ ಅವರು ಏನಾರು ಮಾಡ್ಕೊಳ್ಳಿ ನೀವೇನ್ ಮಾಡಬೇಕು ಇಲ್ಲಿ ಒಬ್ಬರು ಕೂತಿರಬಹುದು ಇಲ್ಲಿ ನಿಮ್ಮ ಹೆಸರು ಸರ್ ಶಿವು ಶಿವು ಅವರು ಇದ್ದಾರೆ ಮತ್ತೆ ನಾರಾಯಣ ಅವರು ಇದ್ದಾರೆ ಅವರಿಬ್ರು ನಮಗೆ ಈ ಲೈಬ್ರರಿಯ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾವೇನ್ ಮಾಡೋಣ ಅವರು ನಿಮ್ಮದೆಲ್ಲ ಫೋನ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ಅವರು ಫೋನ್ ನಂಬರ್ಸ್ ಕೊಡಿ ನಾವೇನ್ ಅಪ್ಡೇಟ್ಸ್ ಕೊಡ್ತೀವಿ ಅವರು ನಿಮಗೆ ತಲುಪಿಸ್ತಾರೆ ಗೊತ್ತಾಗ್ತಿದ್ಯಾ ಒಂದು ಪೇಪರ್ ಅಲ್ಲಿ ಕೊಡಿ ಅವರ ಜವಾಬ್ದಾರಿ ನಿಮ್ಮನ್ನೆಲ್ಲ ಕರ್ಕೊಂಡು ಹಂಪಿ ಲೈಬ್ರರಿಗೆ ಬರೋದು 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ದಿಸ್ ಇಸ್ ಫಾರ್ ಯು ಆಯ್ತಾ ಈ ಸಲ ಅಯ್ಯೋ ಬಿಡಿ ಅವ್ರು ಮಾಡ್ಕೊಳ್ಳಿ ನಮ್ದು ಏನು ಈ ಸಲ ಆಗ್ಬಿಡುತ್ತಲ್ಲ ಹೇಳಕ್ಕಾಗಲ್ಲ ಇವೆಲ್ಲ ಹೇಗೆ ಅಂದ್ರೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಈ ಸಲನೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಮುಂದಿನ ಸಲ ಆಗ್ಬೋದು ಬಟ್ ಅಟ್ ಲೀಸ್ಟ್ ಎಕ್ಸಾಮ್ ಬರಿಬೇಕಲ್ವಾ ನೀವು ಆಗುತ್ತಾ ಇಲ್ವಾ ಗೊತ್ತಾಗೋದಕ್ಕೆ ಆಗಿಲ್ಲ ಅಂದ್ರೆ ಒಂದು ಕ್ಲೋಸರ್ ಸಿಗುತ್ತೆ ನಿಮಗೆ ಏನು ಇಲ್ಲದೆ 3 ವರ್ಷ 4 ವರ್ಷ ಕೂತ್ಕೊಂಡು ಓದ್ಕೊಂಡು ಕೂತ್ಕೋತೀರಾ ಬರ್ತೀರಾ ಎಲ್ಲರೂ ರ್ಯಾಲಿಗೆ ವಿತೌಟ್ ಮಿಸ್ ನಿಮ್ಗೆ ಯಾವುದು ತೊಂದರೆ ಆಗೋದಿಲ್ಲ ವಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಷ್ಟೇ ಯು ಕಮ್ ಅಂಡ್ ಹೆಣ್ಮಕ್ಳು ಲಾಸ್ಟ್ ಟೈಮ್ ನೀವ್ ಯಾರು ಬಂದಿರ್ಲಿಲ್ಲ ಇಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್ ನಾವು ಹೆಣ್ಮಕ್ಳಿಗೋಸ್ಕರ ಹಕ್ಕಗೋಸ್ಕರ ಹೋರಾಡಬೇಕಾದ್ರೆ ಇಂಥ ವಿಷಯದಲ್ಲಿ ನಾವು ಲೀಡರ್ಸ್ ಅಂತ ತೋರಿಸ್ಬೇಕು ಹೆದರ್ಕೊಂಡು ಪಿಜಿಗಳಲ್ಲಿ ಕೂತ್ಕೊಳ್ಳೋದಲ್ಲ ಲೈಬ್ರರಿಗಳಲ್ಲಿ ಕೂತ್ಕೊಳ್ಳೋದಲ್ಲ ಲಾಸ್ಟ್ ಟೈಮ್ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ಒಂದು 10 ಜನನು ಬಂದಿರಲಿಲ್ಲ ಇಲ್ಲ ನಿಮಗೆ ರಿಸರ್ವೇಷನ್ ಇದೆ 33% ಹೌದಾ ಅಂದಮೇಲೆ ನೀವು ಬರಬೇಕು ಹೋರಾಡಬೇಕು ಈ ಸಲ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹೆಣ್ಮಕ್ಳು ಬರೋದಕ್ಕೆ ಬರ್ತೀರಾ ಅಲ್ವಾ ಎಲ್ಲರೂ ಬರ್ತೀರಾ ನೀವು ನಕ್ಕೊಂಡು ಬರೀ ಹೆಣ್ಮಕ್ಳಲ್ಲ ಹುಡುಗರಲ್ಲೂ ನೋಡ್ತಿದ್ದೀನಿ ಇದರಲ್ಲೂ ನೀವು ಯಾವಾಗ ನಕ್ತಿರ ಗೊತ್ತಾಗ್ಬಿಡುತ್ತೆ ನೀವು ಡೌಟ್ಫುಲ್ ಅಂತ ಶೋರ್ ಆಗಿರೋರು ಅವ್ರ ಮುಖದಲ್ಲಿ ಗೊತ್ತಾಗುತ್ತೆ ಖಂಡಿತ ಬರ್ತೀವಿ ಮೇಡಮ್ ಅಂತ ಬರ್ತೀರಾ ಎಲ್ಲರೂ ಯಾಕಂದ್ರೆ ಎಷ್ಟು ದಿನ ಅಂತ ನಾವು ಬರ್ತೀರಾ ಎಲ್ಲರೂ ಬರ್ತೀರಾ ಎಲ್ಲರೂ ಮೋರ್ ಲೌಡ ಬರ್ತೀರಾ ಎಲ್ಲರೂ ಥ್ಯಾಂಕ್ ಯು ಎಲ್ಲರೂ ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಐ ವಿಲ್ ಲುಕ್ ಫಾರ್ವರ್ಡ್ ಟು ಇಟ್ ಈ ರ್ಯಾಲಿಯ ಜೊತೆ ಪಿಸಿ ಹೋಟಾ ಸಮಿತಿ ಅನುಷ್ಠಾನ ಆಗಬೇಕು 3 ಲಕ್ಷ ಖಾಲಿ ಹುದ್ದೆಗಳು ನೇಮಕ ಆಗಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನ ಸೆಳೆಯಕ್ಕೆ ರಾಜ್ಯಪಾಲರ ಮೂಲಕ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು 19ನೇ ತಾರೀಕಿಗೆ ಯಾರು ಲೈಬ್ರರಿಯಲ್ಲಿ ಓದಬಾರದು ಒಂದು ದಿವಸ ದಯವಿಟ್ಟು ನಿಮ್ ನಿಮ್ ಫ್ರೆಂಡ್ಸ್ ಗೆ ನೀವೆಲ್ಲ ಜಾಗೃತಿ ಮೂಡಿಸಬೇಕು ಪ್ರಚಾರ ಮಾಡಬೇಕು ಯಾರು ನಾವು ಓದೋದು ಬೇಡ ಎಷ್ಟು ದಿನ ಅಂತ ಓದ್ಕೊಂತ ನಾವು ಇಲ್ಲೇ ಕುಂದ್ರು ಕನ್ಫರ್ಮ್ ಮಾಡ್ಲಿಲ್ಕಂದ್ರ ಅದಕ್ಕೆ ಇದು ಸರಿಯಾದ ಸಮಯ ಐತಿ ಇವಾಗ ಅದಕ್ಕ ಟೆಲಿಗ್ರಾಮ್ ಚಾನಲ್ ಐತಿ ಒಂದು ಹೊಸಾದ ಟೆಲಿಗ್ರಾಮ್ ಚಾನಲ್ ಮಾಡಿದಾರ KPSC KSP KE ಇದು ನೀವು ಸರ್ಚ್ ಮಾಡಿದ್ರ ಅದ್ರೊಳಗೆ ನಿಮ್ಗೆ ಎಲ್ಲಾ ಅಪ್ಡೇಟ್ ಸಿಕ್ತೈತಿ ಏನಾಗಕತ್ತೈತಿ ಹೆಂಗೆ ರೂಪುರೇಷೆ ಇದು ಐತಿಹಾಸಿಕ ಹೋರಾಟ ಆಗ್ಬೇಕು ಹಂಗ ಒಂದು ವ್ಯವಸ್ಥಿತವಾಗಿ ಭವ್ಯ ಮೇಡಮ್ ಅವರ ನೇತೃತ್ವದಲ್ಲಾಗ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಗೌರ್ಮೆಂಟ್ ಲ್ಯಾಬಿನ ವತಿಯಿಂದ ನೀವೆಲ್ಲರೂ ನಿಮ್ ನಿಮ್ ಫ್ರೆಂಡ್ಸ್ ನಿಮ್ ನಿಮ್ ಪಿಜಿ ನಿಮ್ಮ ಮೆಸ್ ನಲ್ಲಿ ಮತ್ತೆ ಯಾರ್ಯಾರು ಇದಾರೆ ಪ್ರತಿಯೊಬ್ರು ಹಂಪಿ ನಗರ ಲೈಬ್ರರಿ ಅಲ್ಲಿಂದ ಮೆರವಣಿಗೆ ಹೋಗ್ತೈತಿ ದಯವಿಟ್ಟು ಎಲ್ಲರೂ ಅದ್ರೊಳಗೆ ಭಾಗವಹಿಸಬೇಕು ಇದರ ಜೊತೆಗೆ ನೀವ್ ಯಾರಾದ್ರೂ ನಾಟಕ ಮಾಡೋದಿದ್ರ ಈ KPSC ವಿರುದ್ಧ ಈ ಲಂಚ ಭ್ರಷ್ಟಾಚಾರದ ಒಂದು ತುಣುಕು ವಿಡಿಯೋ ಅಂತ ಹೇಳ್ತಾರೆ ಆ ಏನಾದ್ರೂ ವ್ಯಕ್ತಪಡಿಸೋದಿದ್ರ ಅಥವಾ ಜಾನಪದ ಶೈಲಿಯ ಲಾವಣಿ ಹಾಡುಗಳನ್ನ ಹಾಡೋದಿದ್ರ ಆ ಒಂದು ಬೀದಿಯ ಮೂಲಕ ನೀವು ವ್ಯಕ್ತಪಡಿಸಬಹುದು ಈಗ ಫಸ್ಟ್ ಇಷ್ಟ ಆಯ್ತಾ ಇಲ್ಲಿ ಇದು